ಇವನ ರೈರೆ ಅಲ್ಲ ಇವನ ಅಲ್ರಿ ಇವನ್ ನೋಡಿ ಅಲ್ಲ ರೀ ಇವನ ಇದೆ ಇದೆ ಇದೇ ಹುಡುಗನೇ ಈ ಹುಡುಗನ ಸರ್ ಅವತ್ತು ನಾನು ಈ ಫೋಟೋ ತೋರಿಸಿದಕ್ಕೆ ನನ್ನ ಮುಖದ ಮೇಲೆ ತಪ್ಪು ಕಂತ ಎಸೆದ್ಬಿಟ್ರಲ್ಲ ಸರ್ ಅದಾವತ್ತು ಕಣಯ್ಯ ಸರ್ ಇವನು ಪೊಲೀಸ್ ಆಫೀಸರ್ ಆಗ್ತಿದ್ದಾನೆ ಅಂದಿದ್ದಕ್ಕೆ ಮೊದಲು ಗಂಟು ಮೂಟೆ ಕಟ್ಕೊಂಡು ಜಾಗ ಖಾಲಿ ಮಾಡು ಅಂದ್ರಲ್ಲ ಸರ್ ಅದಾವತ್ತು ಕಣಯ್ಯ ಸರ್ ಪೊಲೀಸು ಅಂದ್ರೆ ನಿಮ್ಗೆ ಅಡಿಯಿಂದ ಮುಡಿವರೆಗೂ ಉರಿಯುತ್ತೆ ಅಂದ್ರಲ್ಲ ಸರ್ ಭಗವಂತಪ್ಪ ಆ ಹುಡುಗ ನಮ್ ಹುಡುಗಿನ ಮದುವೆ ಮಾಡ್ಕೊಳ್ಳೋದಕ್ಕೆ ತುದಿಗಾಲ್ನಲ್ಲಿ ನಿಂತಿದ್ದಾನೆ ಅಂತ ಹೇಳಿದ್ರಲ್ರಿ ಅದಾವತ್ತು ಸರ್ ನಮ್ ಹುಡುಗಿನ ಪ್ರೀತಿಯಿಂದ ಕೊನೆಗಾಲದವರೆಗೂ ನೋಡ್ಕೊಳ್ತಾನೆ ಅಂತ ಹೇಳಿದ್ರಲ್ರಿ ಅದಾವತ್ತು ಸರ್ ಅವ್ರ ತಾಯಿ ಪಂಡ್ರಿ ಬಾಯಿ ತರ ಇದ್ದಾಳೆ ಅಂತ ಹೇಳಿದ್ರಲ್ರಿ ಅದಾವತ್ತು ಸರ್ ಏನ್ ಕಿಂಡಲ್ಲ ಸರ್ ಅವತ್ತು ನಿಮ್ ಮಗಳು ನಾನೊಂದು ಹುಡುಗನ ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳಿದ್ರಲ್ಲ ಆ ಹುಡುಗ ಯಾರು ಗೊತ್ತಾ ಸರ್ ಯಾರು ಇವನೇ ಇವತ್ತಲ್ಲ ನಾಳೆ ನಿಮ್ಗೆ ಗೊತ್ತಾಗುತ್ತೆ ಅಂತ ನಾನು ಸುಮ್ಮನಾದೆ ಅಂತೂ ನನ್ನ ಮಗಳು ಇಷ್ಟಪಟ್ಟಿದ ಹುಡುಗನ್ನೇ ನಾನು ಬಯಸ್ತಿದ್ದೀನಿ ಅಂತ ಆಯ್ತು ಸದ್ಯಕ್ಕೆ ನೀವು ಮಾತ್ರ ಬಯಸ್ತಾ ಇರೋದು ಅಂದ್ರೆ ನೋಡಿ ಸ್ವಾಮಿ ಈ ಹುಡುಗಾನೇ ನಿಮ್ ಅಳಿಯ ಆಗ್ಬೇಕು ಅಂತ ನಿಮ್ಗೆ ಆಸೆ ಆಗಿದ್ರೆ ನೀವೊಂದ್ ಕೆಲಸ ಮಾಡ್ಬೇಕು ಏನು ನಿಮ್ಮ ಮಗಳಿಗೂ ಇವನ್ಗೂ ಮಧ್ಯೆ ಬೆಳೆದಿದ್ಯಲ್ಲ ದೊಡ್ಡ ಗೋಡೆ ಅದನ್ನ ನೀವೇ ಹೊಡಿಬೇಕು ಸರ್ ಯಾರು ಸೂರ್ಯ ಅವರು ಇದಾರ ಹೊರಗಡೆ ಹೋಗಿದ್ದಾನೆ ಇನ್ನೇನ್ ಬರೋ ಹೊತ್ತು ಒಳಗ್ ಬಂದು ಕೂತ್ಕೊಳ್ಳಿ ಫ್ರೆಂಡ್ ಮನೆಗೆ ಹೋಗಿದ್ದಾನೆ ತಾವು ನನ್ನ ಗಂಡ ಪೊಲೀಸ್ ಆಫೀಸರ್ ಆಗಿದ್ರು ಮಗನು ಪೊಲೀಸೇ ಆಗ್ತಿರೋದು ಡಾನ್ ಅಲ್ಲ ಪೊಲೀಸ್ನವ್ರು ನೆರಳು ಸೋಕಿದ್ರು ಸಹಿಸ್ಕೊಳ್ಳಕ್ಕಾಗ್ದಿರೋ ವ್ಯಕ್ತಿ ಈಗ ಪೊಲೀಸ್ನವ್ರು ಮನೆಗೆ ಬಂದಿರೋದ್ ನೋಡಿದ್ರೆ ಆಶ್ಚರ್ಯ ಆಗ್ತಿದೆಯೇ ದಯವಿಟ್ಟು ಕ್ಷಮಿಸಿ ಮೇಡಮ್ ಪೊಲೀಸ್ನವರು ಅಂದ್ರೆ ನನಗೆ ಕೆಟ್ಟ ಅಭಿಪ್ರಾಯ ಇತ್ತು ಆದ್ರೆ ಇವತ್ತು ಅದೇ ಪೊಲೀಸ್ನವರಿಂದಲೇ ನನ್ನ ಮನಸ್ಸು ಬದಲಾಗಿದೆ ಪರವಾಗಿಲ್ವೇ ಪೊಲೀಸ್ನವರಿಂದ ಬರೀ ಸಾವು ನೋವು ಮಾತ್ರ ಆಗುತ್ತೆ ಅಂತಿದ್ದವ್ರಿಗೆ ಪೊಲೀಸ್ನವರಿಂದನೇ ಜ್ಞಾನೋದಯನೂ ಆಗೋಗಿದೆ ತುಂಬಾ ಸಂತೋಷ ಇಷ್ಟಕ್ಕೂ ನೀವು ನನ್ ಮಗನ ಯಾಕೆ ಹುಡ್ಕೊಂಡ್ ಬಂದಿದ್ದು ಅಂತ ಗೊತ್ತಾಗ್ಲಿಲ್ಲ ನನ್ನ ಮಗಳ ಭವಿಷ್ಯ ಮೇಡಮ್ ಬೇರೆ ಆಗಿರೋ ಮನಸ್ಸುಗಳನ್ನ ನೀವು ಬಂದು ಮಾಡಬೇಕು ಅಂತ ಕೇಳ್ಕೊಳಕ್ ಬಂದಿದ್ದೀನಿ ದಯವಿಟ್ಟು ಇಲ್ಲ ಅನ್ಬೇಡಿ ಮೇಡಮ್ ಅವರಿಬ್ಬರನ್ನ ನೀವೇ ಒಂದು ಮಾಡಬೇಕು ಮೇಡಮ್ ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ನನ್ನನ್ ಕೇರ್ಲೆಸ್ ಮಾಡಿ ನನ್ ಪ್ರೀತಿಗೆ ಇಂಪಾರ್ಟೆನ್ಸ್ ಕೊಡದೇ ಇರೋ ಜೊತೆ ಜೀವನ ಮಾಡಕ್ಕೆ ನಾನ್ ರೆಡಿ ಇಲ್ಲ ಇಷ್ಟು ದಿನ ನಿನ್ ಪ್ರೀತಿಗೆ ನಿಮ್ ಅಪ್ಪ ಪ್ರಾಬ್ಲಮ್ ಆಗಿದ್ರು ಇವಾಗ ನಿನ್ ಪ್ರೀತಿಗೆ ನೀನೇ ಪ್ರಾಬ್ಲಮ್ ಮಾಡ್ಕೋತಾ ಇದೀಯ ಬೇಡ್ವೇ ನನ್ ಮಾತ್ ಕೇಳು ಆ ಸೂರ್ಯ ಲೈಫ್ ಅಲ್ಲಿ ಗುರಿ ಇಟ್ಕೊಂಡಿರೋನು ಅವ್ನ್ ಏನ್ ಸಾಧನೆ ಮಾಡ್ಬೇಕು ಅಂತಿದಾನೋ ಆ ಸಾಧನೆನ ಅವ್ನ್ ಮಾಡೇ ಮಾಡ್ತಾನೆ ಅವನ್ ಜೊತೆ ನೀನಿದ್ರೆ ಆ ಗೆಲುವು ನಿಂದಾಗತ್ತೆ ಯೋಚನೆ ಮಾಡು ಸ್ಮಿತಾ ಸೋಲೋ ಗೆಲುವು ಅದು ನಂದೇ ಆಗಿರ್ಬೇಕು ಇನ್ನೊಬ್ರು ಗೆಲುವು ನನಗ್ ಬೇಕಾಗಿಲ್ಲ ನನಗ್ ಬೇಕು ಆ ಹುಡುಗಿನೇ ಈ ಮನೆ ಸೊಸೆಯಾಗಿ ಬರ್ಬೇಕು ಮದರ್ ಇಂಡಿಯಾ ಫಸ್ಟ್ ನೀನ್ ಊಟ ಮಾಡು ಆಮೇಲೆ ಅವಳು ಬೇಕೋ ಬೇಡ ಅನ್ನೋದು ಡಿಸೈಡ್ ಮಾಡೋಣ ನಾನು ಮಾಡಲ್ಲ ನಿನಗ್ ಬೇಡ ಅಂದ್ರೆ ನನಗೂ ಬೇಡ ಸರಿ ಬಿಡು ಅವಳಿಗೋಸ್ಕರ ಪೊಲೀಸ್ ಆಗೋ ಕನ್ಸನ್ನ ಬಿಟ್ಬಿಡು ಅಂತೀಯ ನಾಳೆ ನಿನ್ ತಾಯಿನ ಬಿಟ್ಬಿಡು ನಾವಿಬ್ರೆ ಜಾಲಿ ಆಗಿರೋಣ ಅಂತಳೆ ಬಿಟ್ಬಿಡ್ಲ ಅವಳಪ್ಪನ ಮನ್ಸು ಬದಲಾದ್ರು ಅವಳಿನ್ನು ಬದಲಾಗ್ಲಿಲ್ಲ ಅರ್ಥ ಮಾಡ್ಕೊಮ್ಮ ಮದರ್ ಇಂಡಿಯಾ ಹೆಣ್ಮಕ್ಳಿಗೆ ಹೆಡ್ ವೇಟ್ ಇರಬಾರ್ದು ಗಂಡ್ ಮಕ್ಳಿಗೆ ಬ್ಯಾಡ್ ಹ್ಯಾಬಿಟ್ಸ್ ಇರಬಾರ್ದು ತಗೋ ಊಟ ಮಾಡು ಹಾಗೂ ಅಲ್ಲ ಹೀಗೂ ಅಲ್ಲ ಸುಮ್ನೆ ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ ತಗೋ ಬಾ ಊಟ ಮಾಡು ನಾನೇ ತಿಂತೀನಿ ಕೊಡು ಮಾ ನಾನಂತೂ ತಿನ್ಸ್ಲಾ
ಪ್ಲೀಸ್. ಓಕೆ ರವಿ ಕಣೋ. ರವಿನಾ? ಇಷ್ಟೊತ್ತಲ್ಲಿ ಯಾಕೆ ಫೋನ್ ಮಾಡ್ದ? ಆನ್ಸರ್ ಮಾಡೋ. ಏನಾಯ್ತು? ಅಳ್ತಿದ್ದಾನೆ. ಕೊಡಿಲೆ. ಲೇಯ್, ಯಾಕೋ ಯಾಕೋ ಅಳ್ತಿದ್ಯಾ? ನಮ್ಮಪ್ಪ ಅಮ್ಮ ಇಷ್ಟೋ ಕಷ್ಟಪಟ್ಟು ನನ್ನ ಓದಿಸಿ ನಾನು ಪೊಲೀಸ್ ಆಗಬೇಕು ಅನ್ನೋ ಕನಸು ಕಟ್ಕೊಂಡಿದ್ರು. ಆದರೆ ಈ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ನಡೀತಿರೋ ಅನ್ಯಾಯ ಅಕ್ರಮ ನನ್ನ ಕನಸುಗಳನ್ನ ಕಿತ್ಕೊಳ್ತು. ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಸಿಗಬೇಕಾದ್ರೆ ಮೆರಿಟು ಟ್ಯಾಲೆಂಟು ಬೇಕಾಗಿಲ್ಲ, ಅವ್ರಿಗೆ ಬೇಕಾದ್ದು ಒಂದೇ ದುಡ್ಡು ದುಡ್ಡು ದುಡ್ಡು. ಅಪ್ಪ ಅಮ್ಮ ನನ್ನ ಕ್ಷಮಿಸಿ, ನಿಮ್ಮ ಆಸೆಗಳನ್ನ ಈಡೇರಿಸೋಕು ಈ ನಿಮ್ಮ ಮಗ ನಾಲಾಯಕ್ಕು. ನಾವೆಲ್ಲ ಟೆಸ್ಟ್ಗಳನ್ನ ಪಾಸ್ ಆಗಿದ್ರು, ನಮ್ಮ ಪೋಸ್ಟ್ಗಳನ್ನ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಮಾರ್ಕೊಂಡಿದ್ದಾರೆ ಕಣೋ, ಮಾರ್ಕೊಂಡಿದ್ದಾರೆ. ನೀನು ಪೊಲೀಸ್ ಆಫೀಸರ್ ಆಗ್ತೀಯ ಅಂತ ನಿಮ್ಮಮ್ಮ ತುಂಬ ಆಸೆ ಇಟ್ಕೊಂಡಿದ್ದಾರೆ ಕಣೋ. ಈ ವಿಷಯ ಅವ್ರಿಗೆ ಗೊತ್ತಾಗ್ತಿರೋ ನೋಡ್ಕೊಳ್ಳೋ. ಈ ವಿಷಯ ನಿಮ್ಮ ತಾಯಿ ಗೊತ್ತಾಗ್ಬಾರ್ದು ಸೂರ್ಯ. ಸಾಧಿಸ್ಬೇಕಂತ ಒಂದು ಆಸೆ ಇರುತ್ತೆ, ಹಾಗೆ ನನಗೂ ಒಂದು ಆಸೆ ಇತ್ತು ಪೊಲೀಸ್ ಆಗ್ಬೇಕು ಅಂತ. ಏಯ್, ಇಲ್ಲಿ ಜಾಮಿಟ್ರಿ ಬಾಕ್ಸ್ ಕದ್ದವ್ರು ಯಾರು ಅಂತ ಹೇಳಿದ್ರೆ ಸರಿ, ಇಲ್ಲ ಅಂದ್ರೆ ಸಿಗ್ದು ತೋರಣ ಕಟ್ಬಿಡ್ತೀನಿ. ಯಾರೋ ನೀನ ಕದ್ದಿರೋದು? ಇಲ್ಲ ಟೀಚರ್, ನಾನಲ್ಲ ಕದ್ದಿದ್ದು. ಮತ್ತಾಕೋ ಕೈ ಎತ್ತದೆ? ಕದ್ದಿರೋದು ಯಾರು ಅಂತ ಕಣ್ಣಿಡಿತೀನಿ ಟೀಚರ್. ನಿಂಗ್ ಹೇಗೋ ಗೊತ್ತಾಯ್ತು ಇವನೇ ಕದ್ದಿದ್ದು ಅಂತ? ತಪ್ಪ ಮಾಡಿರೋ ಕಣ್ಣಲ್ಲಿ ಭಯ ಕಾಣಿಸತ್ತೆ ಅಂತ ನಮ್ಮಪ್ಪ ಹೇಳ್ತಿದ್ರು ಟೀಚರ್. ವೆರಿ ಗುಡ್ ಸೂರ್ಯ, ನೀನ್ ದೊಡ್ಡವನಾದ್ಮೇಲೆ ಪೊಲೀಸ್ ಆಗೇ ಆಗ್ತೀಯ. ಸರ್, ಅರಂದಮ್ಮ ಅವ್ರೆ, ಏನ್ ಈ ಕಡೆ? ಈ ಹುಡುಗನ ಸ್ಕೂಲ್ ಬಿಡಕ್ ಹೋಗ್ತಾ ಇದ್ದೀನಿ ಸರ್. ಯಾರೇ ಮಗು? ನಮ್ ಪ್ರಭಾಕರ್ ಅವ್ರ ಮಗ. ಹೌದಾ? ಬನ್ನಿ, ಆ ಕಡೆ ಹೋಗ್ತಾ ಇದ್ದೀನಿ, ಹಾಗೆ ಡ್ರಾಪ್ ಮಾಡಿ. ಸರಿ ಸರ್. ಎಷ್ಟನೇ ಕ್ಲಾಸ್ ಓದ್ತಾ ಇದೀಯ ಮರಿ? ಫೋರ್ತ್ ಸ್ಟ್ಯಾಂಡರ್ಡ್. ಮುಂದೆ ಏನಾಗ್ಬೇಕು ಅನ್ಕೊಂಡಿದ್ಯಾ? ಪೊಲೀಸ್. ಇಲ್ಲ, ಅವ್ರ ಅಪ್ಪನಂಗೇನೆ ಅಲ್ವೇನ್ರಿ? ಎಷ್ಟೇ ಆಗ್ಲಿ, ಟೈಗರ್ ಮರಿಯಲ್ವ ಸರ್? ನೋಡ್ತಾ ಇರಿ, ಹುಲಿ ಗರ್ಜನೆ ಮಾಡೇ ಮಾಡುತ್ತೆ, ಫೀಲ್ಡ್ ಅಲ್ಲಿ ಟೈಗರ್ ಫೀವರ್ ಶುರು ಆಗೇ ಆಗುತ್ತೆ. ಎಲ್ರು ಹೀಗೆ ನನ್ನ ನೀನ್ ಪೊಲೀಸ್ ಆಗ್ತೀಯಾ ಹಾಗೆ ಆಗ್ತೀಯಾ ಅಂತ ಹುರಿದುಂಬಿಸ್ತಾ ಇದ್ರು. ನಾನು ಕೂಡ ಪೊಲೀಸ್ ಆಗ್ಲೇಬೇಕು ಅಂತ ಡಿಸೈಡ್ ಮಾಡಿದ್ದೆ, ಯಾಕೆಂದ್ರೆ ನಮ್ಮ
ಎಸ್. ಪ್ರತಿಯೊಬ್ಬರ ಜೀವನದಲ್ಲೂ ಎರಡು ವಿಷಯ ತುಂಬಾ ಇಂಪಾರ್ಟೆಂಟ್, ಯಾವುದು ಸರಿ ಯಾವುದು ತಪ್ಪು ಅಂತ ತಿಳ್ಕೊಂಡು ಜೀವನ ಮಾಡೋದು. ಆದರೆ ನನ್ನ ಜೀವನದಲ್ಲಿ ನಾನು ಪೊಲೀಸ್ ಆಗಬೇಕು ಅಂದ್ಕೊಂಡಿದ್ದು ಸರಿನೂ ಆಗಿತ್ತು,